ನನ್ನ ಹೆಸರು ಮೇಘನಾ. ನನಗೆ ಮಾಡ್ಲಿಂಗ್ ಆ್ಯಕ್ಟಿಂಗ್ ಅಂದರೆ ತುಂಬ ಇಂಟ್ರೆಸ್ಟ್ ಇತ್ತು. 8ನೇ ಕ್ಲಾಸಲ್ಲಿ ನನಗೆ ಪ್ರಾಜೆಕ್ಟ್ ಕೊಟ್ಟಾಗ ಸುಶ್ಮಿತಾ ಸೇನ್ ಬಗ್ಗೆ, ಪ್ಯಾಜೆಂಟ್ರಿ ವರ್ಲ್ಡ್ ಬಗ್ಗೆ ತುಂಬ ಗೊತ್ತಾಯಿತು. ಅದರಲ್ಲಿ ತುಂಬ ಇಂಟ್ರೆಸ್ಟ್ ನಂಗೆ ತುಂಬ ಇಂಟ್ರೆಸ್ಟ್ ಇತ್ತು ಅದರಲ್ಲಿ. ಆಮೇಲೆ ನೆಕ್ಸ್ಟು ನಾನು ಪರ್ಸ್ಯೂ ಮಾಡೋಕ್ಕಾಗಿಲ್ಲ, 1-3 ವರ್ಷ 10th ಸ್ಟ್ಯಾಂಡರ್ಡ್ ಮುಗಿಲಿ ಅಂತ ಕಾಯ್ತಾ ಇದ್ದೆ. ದೆನ್ ಆಫ್ಟರ್ ದ್ಯಾಟ್ ಸೆಕೆಂಡ್ ಪಿ ಯು ಸಿ ಬೋರ್ಡ್ ಎಕ್ಸಾಮ್ಸ್ ಎಲ್ಲ ಮುಗಿಸಿದ ಮೇಲೆ ನಾನು ಫೇಸ್ಬುಕ್ಕಲ್ಲಿ ಒಂದು ಇದು ನೋಡಿದ್ದೆ, ಕಾಲ್ ಫಾರ್ ಆಡಿಷನ್ಸ್ ಅಂತ. ಇದು ಅಫಿಷಿಯಲ್ ಎಲೈಟ್ ಮಾಡ್ಲಿಂಗ್ ಏಜೆನ್ಸಿಯಲ್ಲಿ ಫಾರ್ ಮಿಸ್ ಟೀನ್ 100 ಮೆಂಬರ್ಸಲ್ಲಿ ಫುಲ್ ಸೌತ್ ಇಂಡಿಯಾನಲ್ಲಿ ಬರೀ 4 ಜನ ಸೆಲೆಕ್ಟ್ ಆಗಿದ್ದು. ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯೆನ್ಸ್, ಚೆರಿಶ್ಡ್ ಮೂಮೆಂಟ್ ಆಫ್ ಮೈ ಲೈಫ್ ಅಂತ ಹೇಳ್ಬೋದು. ಆಮೇಲೆ 3 ಮಂತ್ಸ್ ಗ್ಯಾಪ್ ಕೊಟ್ಟಿದ್ರು ಟ್ರೈನಿಂಗ್ ಮಾಡ್ಕೊಳ್ಳೋಕ್ಕೆ ನ್ಯಾಷನಲ್ ಲೆವೆಲ್ಗೆ. ಸೊ ಇವಾಗ ಸೆಲೆಕ್ಟ್ ಆಗಿದ್ದು ನಾನು ನ್ಯಾಷನಲ್ ಲೆವೆಲ್ಗೆ. ಇಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್ ಅನ್ಬೋದು. ಆ್ಯಂಡ್ ಐ ಯು ನೋ ಐ ಪುಟ್ ಮೈ ಫುಲ್ ಲೈಫ್ ಇನ್ ಟು ಇಟ್ ಟು ಎಕ್ಸೆಲ್ ಇನ್ ಈಚ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್. ಆ್ಯಂಡ್ ನಾ ಡೆಲ್ಲಿಗೆ ಹೋಗಿದ್ದೆ, ಅದು ಒಂದು ಹೊಸ ಪ್ಲೇಸು. ಸೊ ಅಲ್ಲಿ ಒಬ್ಬಳೇ ಹೋಗಿದ್ದು, ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಫಾರ್ ಮೀ. ಅಲ್ಲೋಗ್ಬಿಟ್ಟು 7 ಡೇಸ್ ಟ್ರೈನಿಂಗ್ ಇತ್ತು. 6 ಡೇಸ್ ತುಂಬ ಫೇಮಸ್ ಪರ್ಸ್ನಾಲಿಟೀಸ್, ಮಿಸ್ ಇಂಡಿಯಾ ಕೋಯಲ್ ರಾಣಾ, ಮತ್ತು ಮಾನುಷಿ ಚಿಲ್ಲರ್ ಟ್ರೈನ್ ಮಾಡಿರೋರು, ಅವರು ರೀತಾ ಗ್ಯಾಂಗ್ವಾನಿ ಮ್ಯಾಮ್ ಅಂತ, ಅವರು ಬಂದು ಟ್ರೈನ್ ಮಾಡಿ. ಮೈ ಸೆಲ್ಫ್ ಅ ವಿನ್ನರ್, ಇವನ್ ದೋ ಐ ಡಿಂಟ್ ವಿನ್, ಬಿಕಾಸ್ ಐ ಗೇವ್ ಮೈ ಲೆವೆಲ್ ಬೆಸ್ಟ್ ಆಲ್ರೌಂಡ್. ಅಲ್ಲಿ ಎಲ್ಲ ಆಸ್ಪೆಕ್ಟಲ್ಲೂ ಚೆನ್ನಾಗಿ ಮಾಡಿ, ನನಗನ್ಸುತ್ತೆ ನಾನು ಚೆನ್ನಾಗಿ ಮಾಡಿದ್ದೀನಿ. ಮೈ ಫ್ಯೂಚರ್ ಪ್ಲಾನ್ಸ್, ಇವಾಗ ಇದು ಮುಗಿಸಿದ ಮೇಲೆ ಇವಾಗ ಸ್ಟಡೀಸ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ TGPSC ಮಿಸ್ ಇಂಡಿಯಾಗೆ ಅಪ್ಲೈ ಮಾಡಿದ್ದೀನಿ. ಅವರು ಇವಾಗ ಅಪ್ಲಿಕೇಶನ್ ಕಳಿಸಿದ್ದಾರೆ, ನೋಡಿ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಐ ಶುಡ್ ಟೇಕ್ ದ ಫರ್ದರ್ ಸ್ಟೆಪ್. ಆ್ಯಕ್ಟಿಂಗಲ್ಲಿ ಸೀರಿಯಲ್ ಆ್ಯಕ್ಟಿಂಗ್ ಮತ್ತು ಫಿಲ್ಮ್ ಆ್ಯಕ್ಟಿಂಗ್ ತುಂಬ ಇಷ್ಟ. ಆಡಿಷನ್ಸ್ ಎಲ್ಲೆಲ್ಲಿದ್ರೇನು ಹೋಗ್ತಾ ಇರ್ತೀನಿ. ಐ ವಿಲ್ ಗಿವ್ ಮೈ ಲೆವೆಲ್ ಬೆಸ್ಟ್. ಇಫ್ ಐ ಗೆಟ್ ಸೆಲೆಕ್ಟೆಡ್, ಐ ವಿಲ್ ಗಿವ್ ಮೈ ಲೆವೆಲ್ ಬೆಸ್ಟ್ ಮೋರ್. And I will try to achieve something. I want to make my mom proud. So in future, ಈಗ ಸಿನಿಮಾ ಚೆ ಮಾಡ್ಕೊಳ್ಳಿ. ಉಮಾ ಅಂತ ನಾನು, ಮೇಘನಾ ಅವರ ಮದರ್ ನಾನು. ಉಮಾ ಅವರು, ಈಗ ಬಹುಶಃ ನಾನು ಕೇಳ್ಪಟ್ಟಿದ್ದೀನಿ ನಿಮ್ಮ ಮನೆತನದಲ್ಲಿ ಈ ಮಾಡೆಲಿಂಗ್ ಈ ಒಂದು ಪ್ರೊಫೆಷನ್ ಅಲ್ಲಿ ಯಾರು ಇಲ್ಲ. ಹೌದು. ಯಾವ ರೀತಿ ನಿಮ್ಮ ಮಗಳು ಈ ಪ್ರೊಫೆಷನ್ ಬರೋ ಸಾಧ್ಯ ಯಾವ ರೀತಿ ಆಯಿತು ಅಂದರೆ, ಅವಳಿಗೆ ಸುಶ್ಮಿತಾ ಸೇನ್ ಎಲ್ಲ ನೋಡ್ಬಿಟ್ಟು ಏನೋ ಒಂಥರ ಅವ್ರ ಥರ ಸ್ವಲ್ಪನಾದರೂ ಆಗಬೇಕು ಅಂತ ಅವಳ ಮನಸ್ಸಲ್ಲಿದೆ ಇತ್ತು. ಅದಕ್ಕೆ ಅವಳು ತುಂಬ ಇಷ್ಟಪಡ್ತಾ ಇದ್ಲು. ಅದಕ್ಕೆ ನಾನು, ಯಾಕಂದರೆ ಈ ಕಾಲದಲ್ಲಿ ಹೆಣ್ಮಕ್ಳು ಎಷ್ಟೋ ಮುಂದುವರೆದಿದ್ದಾರೆ, ಅವ್ರನ್ನೆಲ್ಲ ನೋಡಿ ನಮಗೂ ಆಸೆ ಆಗುತ್ತೆ ನಮ್ಮ ಮಕ್ಕಳು ಸ್ವಲ್ಪನಾದರೂ ಆ ಮಟ್ಟಕ್ಕೆ ಬೆಳೀಲಿ ಅಂತ ಒಂದು ಸ್ವಲ್ಪನಾದರೂ ಆಸೆ ಇರುತ್ತೆ ಮನಸ್ಸಲ್ಲಿ.